ಎಲ್ಲರಿಗೂ ನಮಸ್ಕಾರ. ನಾನು ಈ ದಿನ ಬದನೆಕಾಯಿ ತಗೊಂಡಿದ್ದೀನಿ. ಬದನೆಕಾಯಿ ಜೊತೆಗೆ ಕಾಂಬಿನೇಷನ್ಗೆ ಆಲೂಗಡ್ಡೆ ತಗೊಂಡಿದ್ದೀನಿ. ಈ ಬದನೆಕಾಯಿ ಎಷ್ಟು ತಗೊಳ್ತೀರೋ ಅದರಲ್ಲಿ ಅರ್ಧ ಭಾಗನ ನಾವು ಆಲೂಗಡ್ಡೆ ತಗೊಳ್ತಾ ಇದ್ದೀನಿ. ಇನ್ನು ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಉಪಯೋಗಿಸ್ಕೊಂಡ್ಬಿಟ್ಟು ನಾನು ಬದನೆಕಾಯಿ ಆಲೂ ಬದನೆಕಾಯಿ ಪಲ್ಯ ಅಂತ ಮಾಡ್ತಾ ಇದ್ದೀನಿ. ಇದು ಒಂದು ಸ್ವಲ್ಪ ಡ್ರೈ ಪಲ್ಯ ಇರುತ್ತೆ. ರಸರಸವಾಗಿ ಬೇಕು ಅಂದರೆ ರಸರಸ ಮಾಡ್ಕೋಬೋದು, ಇಲ್ಲಾಂದರೆ ಡ್ರೈ ಪಲ್ಯ ಥರನೇ ಮಾಡ್ಕೋಬೋದು. ನಾನು ಇವತ್ತು ಇದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಕರಿಬೇವು, ಇದು ಕೊತ್ತಂಬರಿ ಪುಡಿ, ಇದು ಖಾರದ ಪುಡಿ. ಇದೆರಡು ಒಟ್ಟಿಗೆ ಮಾಡ್ಕೊಂಡಿರ್ತಿರಲ್ಲ, ಅದನ್ನು ಬೇಕಾದ್ರೆ ಹಾಕ್ಬೋದು, ಇದನ್ನು ಬೇಕಾದ್ರೆ ಹಾಕ್ಬೋದು. ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಈರುಳ್ಳಿ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊ ಒಂದು ಮೂರು ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ತೆಂಗಿನಕಾಯಿ. ತೆಂಗಿನಕಾಯಿ ಆಪ್ಷನಲ್ಲು, ಒಂದೆರಡು ಸ್ಪೂನ್ ಹಾಕ್ತಾ ಇದ್ದೀನಿ ಅಷ್ಟೇ. ಸಾಸಿವೆ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ. ಫಸ್ಟು ಇದನ್ನೆಲ್ಲ ತೊಳೆದು ಹೆಚ್ಕೋಬೇಕು. ಈಗ ಫಸ್ಟ್ ಎಲ್ಲ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ಚೆನ್ನಾಗಿದೆ ಬದನೆಕಾಯಿ. ಈಗ ನಾನು ಆಲೂಗಡ್ಡೆ ಹೆಚ್ಕೊಂಡಿದ್ದೀನಲ್ಲ, ಅದರೊಳಗಡೆ ಬದನೆಕಾಯಿನ ಹೆಚ್ಚಿ ನೋಡಿ, ಆಲೂಗಡ್ಡೆ ಹೆಚ್ಕೊಂಡಿದ್ದೀನಿ, ಇದರೊಳಗಡೆ ಬದನೆಕಾಯಿನೂ ಕೂಡ ಹೆಚ್ಚಿ ಈವಾಗ ಸದ್ಯಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಒಂದ್ಸಲ ಹೆಚ್ಚು ನೋಡೋದಲ್ಲ, ಒಳಗಡೆ ಕೂಡ ನೋಡಿ ಎಲ್ಲ ಚೆನ್ನಾಗೇ ಇದೆ, ವೈಟ್ ವೈಟಿಗೆ ಇದೆ, ಏನು ಹುಳುಕ ಇಲ್ಲ, ಅಷ್ಟು ಚೆನ್ನಾಗಿದೆ. ನೋಡಿ, ಇನ್ನೊಂದು ಬದನೆಕಾಯಿ ಹೆಚ್ಚುತ್ತಾ ಇದ್ದೀನಿ, ಅದೂ ಕೂಡ ತುಂಬ ಚೆನ್ನಾಗಾಗಿದೆ. ಇದನ್ನೆಲ್ಲ ಹೆಚ್ಚಿ ನಾನು ಈಗ ಸದ್ಯಕ್ಕೆ ಆಲೂಗಡ್ಡೆ ಒಳಗಡೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇನ್ನೊಂದ್ಸಲ ತೊಳೆದು ಬೇರೆ ನೀರಿಗೆ ಸಬ್ ಸೆಪ್ರೇಟಾಗಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ, ಬದನೆಕಾಯಿ ಮತ್ತು ಆಲೂಗಡ್ಡೆ ಒಂದಕ್ಕೆ ಹೆಚ್ಚಾಕಿದ್ದೀನಿ. ಈಗ ಅದನ್ನು ಸಪ್ರೇಟ್ ಮಾಡ್ಕೊಳ್ಳೋಣ, ಯಾಕೆಂದರೆ ಆಲೂಗಡ್ಡೆ ಒಂದು ಸ್ವಲ್ಪ ನಿಧಾನಕ್ಕೆ ಬೇಯುತ್ತೆ, ಬದನೆಕಾಯಿ ಬೇಗ ಬೇಯುತ್ತಲ್ಲ, ಇದಕ್ಕೆ ಬದನೆಕಾಯಿ ಹಾಕಬೇಕು. ಒಂದು ಸ್ವಲ್ಪ ಅರಿಶಿನದ ನೀರಿನಲ್ಲಿ ನೆನೆಸಿದರೆ ಬದನೆಕಾಯಿ ಜಾಸ್ತಿ ಕಂದ್ರ ಆಗೋದಿಲ್ಲ. ನೋಡಿ, ಅರಿಶಿನ ಹಾಕಿದ್ದೀನಿ. ಇವಾಗ ಇದನ್ನು ತೊಳೆದ್ಬಿಟ್ಟು ಇದಕ್ಕೆ ಹಾಕಿಟ್ಟಿರ್ತೀನಿ. ಅರಿಶಿನದ ನೀರಲ್ಲಿ ಬದನೆಕಾಯಿನ ಹಾಕಿಟ್ಟಿದ್ದೀನಿ. ಈಗ ಆಲೂಗಡ್ಡೆನೂ ಕೂಡ ಈಗ ನೋಡಿ, ಹೆಚ್ಚಿ ತೊಳೆದಂಥ ನೀರಲ್ಲಿ ಆಲೂಗಡ್ಡೆ ಕೂಡ ಇತ್ತು. ಆಲೂಗಡ್ಡೆನೂ ಒಂದು ಒಳ್ಳೆ ನೀರಿಗೆ ಹಾಕಿಟ್ಕೊತೀನಿ. ನಾವು ಪಲ್ಯಕ್ಕೆ ಹಾಕಬೇಕಾದ್ರೆ ಫಸ್ಟು ಆಲೂಗಡ್ಡೆ ಹಾಕಬೇಕು, ಆ ನಂತರ ಬದನೆಕಾಯಿಯನ್ನು ಹಾಕಬೇಕಾಗುತ್ತೆ. ಈಗ ಒಗ್ಗರಣೆ ಹಾಕೋಣ. ನೋಡಿ, ನಾನು ಗ್ಯಾಸ್ ಮೇಲೆ ಪಾನ್ ಇಟ್ಟಿದ್ದೀನಿ. ಈಗ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಕಾದಿದೆ, ಸ್ವಲ್ಪ ಸಾಸಿವೆ ಹಾಕಿದ್ದೀನಿ. ಈಗ ನಾನು ಕರಿಬೇವು ಹಾಕಿದ್ದೀನಿ, ಜೊತೆಗೆ ಹಸಿರು ಮೆಣಸಿನ್ಕಾಯಿ ಕೂಡ ಹಾಕ್ತಾ ಇದ್ದೀನಿ. ನೋಡಿ, ನಾನೀಗ ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಒಂದು ಸ್ವಲ್ಪ ಕೆಂಪುಗಾಗಿಸ್ಕೋಬೇಕು. ನೋಡಿ, ಒಂದು ಸ್ವಲ್ಪ ಮಟ್ಟಿಗೆ ಒಂದೆರಡು ನಿಮಿಷ ಹುರ್ಕೊಂಡಿದ್ದಕ್ಕೆ ಮೆತ್ತಗಾಗಿದೆ ಈರುಳ್ಳಿ, ಫುಲ್ ಕೆಂಪುಗಾಗದೇ ಹೋದ್ರೆ ಒಂದು ಸ್ವಲ್ಪ ಗ್ಲಾಸ್ ಈ ಥರ ಹಾಕಿ ಆಗಿದೆ. ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಕುಟ್ಕೊಂಡಿದ್ನಲ್ಲ, ಅದನ್ನು ಹಾಕ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿದು ಒಂದು ಸ್ವಲ್ಪ ಹಸಿ ವಾಸನೆ ಹೋಗಿದೆ. ಈಗ ನಾನು ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಟೊಮೊಟೊ ಬೇಗ ಮೆತ್ತಗಾಗಲಿ ಅಂತ ನಾನು ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ. ಇವಾಗ ನೀರು ಬಿಟ್ಟು ಟೊಮೊಟೊ ಬೇಗ ಮೆತ್ತಗಾಗುತ್ತೆ. ನೋಡಿ, ಒಂದು ನಿಮಿಷ ಇವಾಗ ಕೈ ಆಡಿದ್ದೀನಿ. ಕೈ ಆಡಿಬಿಟ್ಟು ಈಗ ಒಂದು ನಿಮಿಷ ಮುಚ್ಚಿ ಬೇಯಿಸ್ತೀನಿ, ಬೇಗ ಮೆತ್ತಗಾಗುತ್ತೆ. ನೋಡಿ, ಈಗ ಎರಡು ನಿಮಿಷ ಬೆಂದಿದೆ, ಮೆತ್ತ ಕೂಡ ಆಗಿದೆ ಟೊಮೊಟೊ. ನಾವು ಇವತ್ತು ಆಲೂ ಬದನೆಕಾಯಿ ಪಲ್ಯ ಮಾಡ್ತಾ ಇರೋದ್ರಿಂದ ಫಸ್ಟಿಗೆ ಆಲೂಗಡ್ಡೆ ಹಾಕಬೇಕು. ಆಲೂಗಡ್ಡೆ ಒಂದು ಸ್ವಲ್ಪ ನಿಧಾನ ಬೇಯುತ್ತೆ ಬದನೆಕಾಯಿಗಿಂತ, ಅದಕ್ಕೆ ಫಸ್ಟಿಗೆ ನಾನು ಆಲೂಗಡ್ಡೆ ಹಾಕ್ತಾ ಇದ್ದೀನಿ.
ನಾನು ಟೊಮೆಟೊ ಬೇಯುವಾಗ ಸ್ವಲ್ಪ ಉಪ್ಪು ಹಾಕಿದ್ದೆ ನೋಡಿ ಇದನ್ನು ಒಂದು ಸ್ವಲ್ಪ ಮುಚ್ಚಿ ಬೇಯಿಸಿದ್ರೆ ಬೇಗ ಬೇಯುತ್ತೆ ಅದರಿಂದ ಮುಚ್ಚಿ ಒಂದು 2 ನಿಮಿಷ ಬೇಯಿಸ್ತಾ ಇದೀನಿ ನೋಡಿ ಈಗ 2 ನಿಮಿಷ ಆಗಿದೆ ಆಲೂಗೆಡ್ಡೆ ನೋಡಿ ಅರ್ಧಂಬರ್ಧ ಬೆಂದಿದೆ ಫುಲ್ ಬೆಂದಿಲ್ಲ ಈಗ ನಾವು ಬದನೆಕಾಯಿಯನ್ನು ಹಾಕೋಣ ನೋಡಿ ಅರಶಿನ ಪುಡಿನಲ್ಲಿ ನೆನೆಸಿಟ್ಟಿದ್ದಕ್ಕೆ ಬದನೆಕಾಯಿ ಫುಲ್ ವೈಟ್ ಆಗಿದೆ ಏನು ಇದಾಗಿಲ್ಲ ಈಗ ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಒಂದು ಸ್ವಲ್ಪ ಮುಚ್ಚಿ ಬೇಯಿಸೋಣ ಅಂತೆ ನೋಡಿ ಎಲ್ಲಾ ಕಡೆ ಒಂದು ಸ್ವಲ್ಪ ಅತ್ತಿಕೊಂಡಿದೆ ಈಗ ನಾವು ಮತ್ತೆ ಇದನ್ನ 2 ನಿಮಿಷ ಮುಚ್ಚಿ ಬೇಯಿಸೋಣ ಅಂತೆ ನೋಡಿ ಈಗ 2 ನಿಮಿಷ ಆಗಿದೆ ಇನ್ನು ಒಂದು ಸ್ವಲ್ಪ ಕೈ ಆಡಿ ನೋಡಿ ಈಗ ಒಂದು ಸ್ವಲ್ಪ ಅರ್ಧ ಮೆತ್ತಗಾಗಿದೆ ಮೊದಲಷ್ಟು ಹಾರ್ಡ್ ಇಲ್ಲ ಈಗ ಇನ್ನೊಂದು ಸ್ವಲ್ಪ ಕೈ ಆಡಿ ಇನ್ನೊಂದು 2 ನಿಮಿಷ ಬೇಯಿಸ್ಕೊಳ್ತಾ ಇದೀನಿ ಮರದ್ದು ಸ್ಪೂನ್ ಅಲ್ಲಿ ಕೈ ಆಡ್ಲಿಕ್ಕೆ ಸರಿ ಹೋಗಲ್ಲ ಅಂತ ನಾನು ಇದನ್ನ ತಗೊಂಡಿದ್ದೀನಿ ಮರದ ಸ್ಪೂನ್ ಅಲ್ಲ ಇದುವರೆಗೂ ಮಾಡ್ತಾ ಇದ್ದಿದ್ದು ಕಡಿಮೆ ಇದ್ರೆ ಅದರಲ್ಲೇ ಮಾಡ್ತಾ ಇದ್ದೆ ಒಂದು ಸ್ವಲ್ಪ ಜಾಸ್ತಿ ಆಗಿತ್ತು ಇವಾಗ ಒಂದು ಸ್ವಲ್ಪ ತಗ್ಗಿದೆ ನೋಡಿ ಈಗ ಇನ್ನ ಒಂದು 2 ನಿಮಿಷ ಮೆತ್ತಗೆ ಬೇಯಬೇಕಿದು ಆ ನೋಡಿ ಇವಾಗ ಬದನೆಕಾಯಿ ಕೂಡ ಅರ್ಧಂಬರ್ಧ ಬೆಂದಿದೆ ಈ ಟೈಮ್ ಅಲ್ಲಿ ನಾನು ಒಂದು ಸ್ವಲ್ಪ ಅರಶಿನ ಪುಡಿ ಹಾಕ್ತಾ ಇದೀನಿ ಮತ್ತೆ ನೋಡಿ ಖಾರದ ಪುಡಿ ಮತ್ತು ಸಾಂಬಾರ್ ಪುಡಿ ಹಾಕ್ತಾ ಇದೀನಿ ಎರಡು ಮಿಕ್ಸ್ ಮಾಡ್ಕೊಂಡಿದ್ರೆ ಅದನ್ನ ಕೂಡ ಹಾಕಬಹುದು ನೀವು ಇದಕ್ಕೆ ಗರಂ ಮಸಾಲೆ ಕೂಡ ಹಾಕ್ತಾರೆ ಕೆಲವರು ಬಟ್ ನಾನು ಮಸಾಲೆನ ಹಾಕ್ತಾ ಇಲ್ಲ ಗರಂ ಮಸಾಲೆ ಹಾಕಿದ್ರೆ ಇನ್ನು ಒಂದರ ಸ್ಪೈಸಿ ಚೆನ್ನಾಗಿರುತ್ತೆ ಬಟ್ ನಾನು ಹಾಕ್ತಾ ಇಲ್ಲ ಇಷ್ಟಪಟ್ರೆ ಗರಂ ಮಸಾಲೆ ಕೂಡ ಹಾಕಬಹುದು ಯಾಕೆಂದ್ರೆ ಒಂದು ಸ್ವಲ್ಪ ಲೈಟ್ ಆಗಿರಲಿ ಪಲ್ಯ ತುಂಬಾ ಸ್ಟ್ರಾಂಗ್ ಆಗಿಬಿಡುತ್ತೆ ಅದರಿಂದ ಸ್ಟ್ರಾಂಗ್ ತಿನ್ನೋರು ಗರಂ ಮಸಾಲೆ ಹಾಕಬಹುದು ನೋಡಿ ಇವಾಗ ಎಲ್ಲ ಪುಡಿಗಳನ್ನು ಹಾಕಿದೀನಿ ನಾನು ಟೊಮೆಟೊ ಬೇಯಲಿಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೆ ಈಗ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದೀನಿ ಉಪ್ಪನ್ನು ಹಾಕಿದ ನಂತರ ಒಂದು ಅರ್ಧ ಲೋಟ ನೀರು ಹಾಕ್ತಾ ಇದೀನಿ ಇವಾಗ ಎಲ್ಲ ತರಕಾರಿ ಅಂದ್ರೆ ಆಲೂಗಡ್ಡೆ ಬದನೆಕಾಯಿ ಎರಡಕ್ಕೂ ಉಪ್ಪು ಖಾರ ಎಲ್ಲ ಇಡಿಲಿ ಅಂತ ಇವಾಗ ನಾನು ಇವಾಗ ನೀರು ಹಾಕಿರೋದ್ರಿಂದ ಒಂದು ಸ್ವಲ್ಪ ಮುಚ್ಚಿ ಬೇಯಿಸ್ಕೊಳ್ಳೋಣ ಇದು ಇವಾಗ ಚೆನ್ನಾಗಿ ಫುಲ್ ಮೆತ್ತಗೆ ಬೆಂದಿಬಿಡುತ್ತೆ ಈಗ ಮುಕ್ಕಾಲ್ ವಾಸಿ ಬೆಂದಿತ್ತಲ್ಲ ಮೆತ್ತಗೆ ಬೆಂದಿಬಿಡುತ್ತೆ ಹಾ ನೋಡಿ ಮೆತ್ತಗಾಗಿದೆ ಇವಾಗ ಕೈ ಆಡಿಸಬೇಕಾದ್ರೆ ಗೊತ್ತಾಗುತ್ತೆ ಇನ್ನು ಒಂದು ಸ್ವಲ್ಪ ನೀರಿನ ಅಂಶ ಇದೆ ತೀರ ಮೆತ್ತಗಾದ್ರೆ ಚೆನ್ನಾಗಿರುತ್ತೆ ಇದು ಇನ್ನು ಸ್ವಲ್ಪ ಬೇಯಲಿ ಇನ್ನೊಂದು ನಿಮಿಷ ಮುಚ್ಚಿರ್ತೀನಿ ನೋಡಿ ಇವಾಗ ಹದವಾಗಿದೆ ಎಷ್ಟು ಚೆನ್ನಾಗಾಗಿದೆ ಅಂದ್ರೆ ಅಷ್ಟು ಚೆನ್ನಾಗಾಗಿದೆ ಈಗ ಮುಚ್ಚಿ ಬೇಯಿಸಿದ್ದಾಯ್ತು ಒಂದು 2 ನಿಮಿಷ ನಾವು ಹಿಂಗೆ ಕೈ ಆಡ್ತಾ ಇದ್ದು ಓಪನ್ ಆಗಿ ಬೇಯಿಸಿದ್ರೆ ಇರೋ ನೀರು ಕೂಡ ಹಿಂಗುತ್ತೆ ಆವಾಗ ಡ್ರೈ ಪಲ್ಯ ಆದಂಗೆ ಆಗುತ್ತೆ ನೀವು ಹಿಂಗೆ ರಸರಸವಾಗಬೇಕಾದ್ರೂ ಇಟ್ಕೋಬಹುದು ಇಲ್ಲ ಡ್ರೈ ಆದರೂ ಮಾಡ್ಕೋಬಹುದು ಸಕತ್ತಾಗಿದೆ ಇದಿಷ್ಟೇ ಸಾಕು ಪಲ್ಯ ಅಂದ್ರೆ ನೋಡಿ ಇದೇ ಪಲ್ಯ ತುಂಬಾ ಚೆನ್ನಾಗಿದೆ ಇದನ್ನ ಇನ್ನು ಒಂದು ಸ್ವಲ್ಪ ರುಚಿಕಟ್ಟಾಗಿ ಮಾಡಬೇಕು ಅಂದ್ರೆ ಶುಗರ್ ನವರು ನಿಮ್ಮ ಮನೆಯಲ್ಲಿ ಇಲ್ಲ ಅಂತಂದ್ರೆ ನಾವು ಒಂದು ಸ್ವಲ್ಪ ಇನ್ನೊಂದು 2 ಇಂಗ್ರೆಡಿಯೆಂಟ್ಸ್ ಸೇರಿಸಬಹುದು ನೋಡಿ ಇದಕ್ಕೆ ಇಷ್ಟೇ ಇಷ್ಟು ಒಂದೇ ಸ್ವಲ್ಪ ಬೆಲ್ಲ ಹಾಕ್ತಾ ಇದೀನಿ ನೀವು ಬೆಲ್ಲ ಹಾಕ್ತಾ ಹೋದ್ರು ನಡೆಯುತ್ತೆ ನೋಡಿ ಇಷ್ಟು ಬೆಲ್ಲ ಹಾಕಿದ್ದೀನಿ ಅದರ ಜೊತೆಗೆ ಕೊತ್ತಂಬರಿ ಮತ್ತು ತೆಂಗಿನಕಾಯಿ ಅಷ್ಟೇ
ಒಂದೂವರೆ ಸ್ಪೂನ್ ಅಷ್ಟು ಹಾಕಿದ್ದೀನಿ ಅಷ್ಟೇ, ಜಾಸ್ತಿ ಹಾಕಿಲ್ಲ. ಈಗ ಓಪನ್ ಆಗಿ ಒಂದು ಸ್ವಲ್ಪ ಹಿಂಗೆ ಮಾಗಿಸ್ಕೊಂಡು ಬಿಟ್ರೆ ಪಲ್ಯ ಅತ್ಯದ್ಭುತವಾಗಿರುತ್ತೆ. ಚಪಾತಿ, ರೋಟಿ, ಪೂರಿ ಎಲ್ಲದಕ್ಕೂ ಬಳಸ್ಬೋದು. ಈವನ್ನು ಅನ್ನ ಸಾಂಬಾರಿಗೆ ನೆಂಚ್ಕೊಳ್ಳೋಕೆ ಕೂಡ ಬಳಸ್ಬೋದು, ಇಲ್ಲಾಂದರೆ ಅನ್ನಕ್ಕೆ ಕಲಸ್ಕೊಂಡು ತಿನ್ನೋಕೆ ಕೂಡ ಉಪಯೋಗಿಸ್ಕೋಬೋದು. ಅಷ್ಟು ಚೆನ್ನಾಗಿದೆ ನೋಡಿ, ಇವಾಗ ನೀರಿನಂಶ ಇಲ್ಲದಂಗೆ ಡ್ರೈ ಆಯಿತು. ನಾನು ಸ್ವಲ್ಪ ಮಾಗಿಸ್ಕೊಂಡ್ಬಿಟ್ರೆ ಫುಲ್ ಡ್ರೈ ಆಗೋಗುತ್ತೆ ನೋಡಿ. ಆಲೂ ಬದನೆ ಪಲ್ಯ ರೆಡಿ ಆಯಿತು. ಇದರ ಅನುಕೂಲ ಕೂಡ ಪಡ್ಕೊಳ್ತೀರಾ ಅಂತ ನಾನು ಈ ವಿಡಿಯೋ ಮಾಡಿ ತೋರಿಸಿದ್ದೀನಿ ನೋಡಿ, ಸಖತ್ತಾಗಿದೆ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿ 2 ನಿಮಿಷ ಮುಚ್ಚಿಟ್ಟಿದ್ದೆ, ಪಲ್ಯ ತುಂಬ ಚೆನ್ನಾಗಿದೆ.